ಈ ಪೈರಸಿ ಅನ್ನೋದು ಇವತ್ತು ಸಿನಿಮಾ ರಂಗವನ್ನ ಎಷ್ಟು ಹಿಂಸೆ ಮಾಡ್ತಾ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ಪೈರಸಿನ ಕಿಲ್ ಮಾಡೋದಕ್ಕೆ ಐಪ್ಲೆಕ್ಸ್ ಆಂಟಿ ಪೈರಸಿ ಅನ್ನೋ ಒಂದು ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ, ಐ ವೆರಿ ಪ್ರೌಡ್ ಅಬೌಟ್ ಐಪ್ಲೆಕ್ಸ್. ಒಳ್ಳೆದಾಗ್ಲಿ. ಸೋಲ್ಡ್ ಅನ್ನೋ ಹೊಸಬರ ಸಿನಿಮಾದ ಟ್ರೈಲರು ರಿಲೀಸ್ ಆಗಿದೆ. ಸೋಲ್ಡ್ ಟ್ರೈಲರ್ ನೋಡಿದಾಗ ಇದೊಂದು ಥ್ರಿಲ್ಲರ್ ಅಂತ ಗೊತ್ತಾಗುತ್ತೆ. ಡ್ಯಾನಿಶ್ ಸೇಟ್ ಅದು ಇನ್ಸ್ಪೆಕ್ಟರ್ ರೋಲ್ನಲ್ಲಿ ಯಾವುದೋ ಸಿನಿಮಾ ಮಾಡಿದಾರಲ್ಲ ಅಂತ ಟ್ರೈಲರ್ ನೋಡಿದೆ. ಹತ್ತರಲ್ಲಿ ಇದು ಒಂದು ಟ್ರೈಲರ್ ಆಗುತ್ತೆ ಅಂತಲೇ ಸ್ಟಾರ್ಟ್ ಮಾಡಿದೆ. ಬಟ್ ಟ್ರೈಲರ್ ನೋಡ್ತಾ ನೋಡ್ತಾ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ಸೊ ಓವರಾಲ್ ಆಗಿ ಸೋಲ್ಡ್ ಟ್ರೈಲರ್ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ರಿವ್ಯೂನ ಬರೆದಿರೋದು ವಿನೋದ್ ಎನ್ ಕುಮಾರ್. ಪ್ಲಾಟ್: ಒಬ್ಬ ಗ್ಯಾಂಗ್ಸ್ಟರ್, ಒಬ್ಳು ಜರ್ನಲಿಸ್ಟ್ ಮತ್ತು 10 ವರ್ಷದ ರಶ್ಮಿಯ ಮೇಲೆ ಸೋಲ್ಡ್ನ ಕತೆ ಇದೆ. ಚೈಲ್ಡ್ ಟ್ರಾಫಿಕರ್ಗಳು ರಶ್ಮಿಯನ್ನ ಕಿಡ್ನಾಪ್ ಮಾಡಿದಾಗ ಮೇಲೆ ಹೇಳಿದವರ ಲೈಫ್ಗಳು ಬೆಸೆದುಕೊಳ್ಳುತ್ತೆ. ಆ ಮಗುನ ಆ ಚೈಲ್ಡ್ ಟ್ರಾಫಿಕರ್ಸಿಂದ ಸೇವ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಪ್ಲಾಟ್ ಅಂತ ಟ್ರೈಲರ್ ನೋಡಿದಾಗ ನಮ್ಗನ್ಸ್ತು. ಕ್ಯಾಸ್ಟಿಂಗ್: ಕಾವ್ಯ ಶೆಟ್ಟಿ, ದೀಪಂ ಕೊಹ್ಲಿ, ಶಿವಾನಿ ಬಲ್ಲಾಕುರಾಯ, ಡ್ಯಾನಿಶ್ ಸೇಟ್ ಜೊತೆಗೆ ಮತ್ತಷ್ಟು ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಅನಾಲಿಸಿಸ್: ಟ್ರೈಲರ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಆ ಗ್ಯಾಂಗ್ಸ್ಟರ್ ಆ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅವನಿಗೆ ಯಾಕೆ ಆ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ, ಆ ಜರ್ನಲಿಸ್ಟ್ ಮತ್ತೆ ಪೊಲೀಸ್ ಏನನ್ನ ಹುಡುಕ್ತಾ ಇರ್ತಾರೆ, ಹೀಗೆ ಹಲವಾರು ಪ್ರಶ್ನೆಗಳು ಹುಟ್ಟ ಹಾಗೆ ಒಳ್ಳೆ ಟ್ರೈಲರ್ ಕಟ್ ಮಾಡಿದ್ದಾರೆ. ಡೈರೆಕ್ಟರ್ ಪ್ರೇರಣಾ ಅಗರ್ವಾಲ್ ರವರಿಗೆ ಒಂದು ಒಳ್ಳೆ ಥ್ರಿಲ್ಲರ್ ವಿತ್ ಒಂದಷ್ಟು ಡಾರ್ಕ್ ಟ್ರೂತ್ಸ್ನ ಹೇಳುವಂತಹ ಉದ್ದೇಶ ಇದೆ ಅನ್ನೋದು ಟ್ರೈಲರ್ ನೋಡಿದಾಗ ಅನ್ಸುತ್ತೆ. ಸೊ ಪ್ಲಾಟು ಇಂಟ್ರೆಸ್ಟಿಂಗ್ ಆಗಿದೆ. ಕಂಪ್ಲೀಟ್ ಸಿನಿಮಾದ ಪೇಸ್ ಮೇಲೆ ಸಿನಿಮಾ ಹುಕ್ ಮಾಡುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸೋಲ್ಡ್ ಅನ್ನೋ ಹೆಸರು ಯಾಕಿಟ್ಟಿದ್ದಾರೆ ಅಂತ ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ಚೈಲ್ಡ್ ಟ್ರಾಫಿಕಿಂಗ್ಗೆ ರಿಲೇಟ್ ಆಗಿರೋದ್ರಿಂದ ಈ ಸಿನಿಮಾಗೆ ಸೋಲ್ಡ್ ಅನ್ನೋ ಟೈಟಲ್ ಆಪ್ಟ್ ಆಗಿ ಸೂಟ್ ಆಗುತ್ತೆ. ಆಕ್ಟರ್ಗಳ ವಿಷಯಕ್ಕೆ ಬರೋದಾದ್ರೆ ಕಾವ್ಯ ಶೆಟ್ಟಿ ಮತ್ತು ಡ್ಯಾನಿಶ್ ಸೇಟ್ ನಮಗೆ ಚಿರಪರಿಚಿತ ಮುಖಗಳು. ಡ್ಯಾನಿಶ್ ಸೇಟ್ನ ಗೋಪಿಯಾಗಿ, ನೋಗರಾಜ್ ಆಗಿ ನೋಡಿದ್ರ ಜೊತೆಗೆ ಈ ಥರ ಡಿಫ್ರೆಂಟ್ ರೋಲಲ್ಲಿ ನೋಡಿ ಖುಷಿಯಾಯಿತು. BGM, ಸಿನಿಮೆಟೋಗ್ರಫಿ, ಲೈಟಿಂಗ್ ಎಲ್ಲವೂ ಕೂಡ ಟ್ರೈಲರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಡಿಟಿಂಗ್ ಕೂಡ ಪೇಸಿ ಆಗಿದೆ. ಈ ಸಿನಿಮಾ ನೋಡಿದಾಗ ಸ್ವಲ್ಪ ರಾಕ್ಷಸನ್ ಸಿನಿಮಾದ ನೆನಪಾಗುತ್ತೆ. ಈ ಸಿನಿಮಾದ ನಿರ್ದೇಶಕರು ಬಂದು ಪ್ರೇರಣಾ ಅಗರ್ವಾಲ್ ಅಂತ. ನಮ್ಮಲ್ಲಿ ಲೇಡಿ ಡೈರೆಕ್ಟರ್ಸ್ನ ಕೊರತೆ ನಿಜವಾಗ್ಲೂ ಇದೆ. ಸೋಲ್ ಟ್ರೈಲರ್ ನೋಡಿದಾಗ ಒಂದಷ್ಟು ಸೆನ್ಸಿಟಿವ್ ವಿಷಯಗಳನ್ನ ನಾಜೂಕಾಗಿ ಥ್ರಿಲ್ಲರ್ ಒಳಗೆ ಫಿಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇರಲ್ಲ. ಸೋಲ್ಡ್ ಸಿನಿಮಾ ಇದೇ March 4 ರಿಲೀಸ್ ಆಗ್ತಾ ಇದೆ. ಹೊಸ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಈ ಸಿನಿಮಾವನ್ನ ನಿಮ್ಮ 10 ಥಿಯೇಟರ್ಗಳಲ್ಲಿ ಹೋಗಿ ನೋಡಿ. ಮತ್ತಷ್ಟು ಮಗದಷ್ಟು ಹೊಸ ಒಳ್ಳೆ ಟ್ರೈಲರ್ ರಿವ್ಯೂಗಳೊಂದಿಗೆ ಮತ್ತೆ ಬರ್ತೀವಿ. ಸೈನಿಂಗ್ ಆಫ್, ಮನು.